ಸೀರಿಯಲ್ ಬಿಗಿನಿಂಗಲ್ಲಿ ಪ್ರಾಕ್ಟೀಸ್ ಮಾಡೋದು ನಾವು ಕಲ್ತು ಬಿಟ್ಟು ಪ್ರಿಪೇರ್ ಆಗಿ ಹೋಗೋದು ಕಾಮನ್ನು. ಓಕೆ, ಬಟ್ ನಿಮ್ಮ ಸೀರಿಯಲ್ಲು ತುಂಬ ಡಿಫ್ರೆಂಟು, ಯಾಕಂದರೆ ಭಿಕ್ಷೆ ಬೇಡ ಕಳಿಸಿದ್ರಂತೆ ನಿಮ್ಮನ್ನು. ಸೊ ಇದು ಎಲ್ಲೂ ಕೂಡ ಯಾವ ಒಂದು ಸೀರಿಯಲಲ್ಲೂ ಈ ಥರ ನಡೆದಿರಲ್ಲ ಅನ್ಸುತ್ತೆ. ನಿಮ್ಮ ಸೀರಿಯಲ್ಲೇ ಫಸ್ಟು, ಐ ಥಿಂಕ್ ನಿಮ್ಮ ಸೀರಿಯಲ್ಲೇ ಲಾಸ್ಟ್ ಅಂದ್ಕೊಳ್ತೀನಿ. ಸೊ ಇದ್ರ ನಿಮ್ಮ ಆ್ಯಂಗಲ್ ಕತೆ, ನೀವು ಹೇಗೆ ಫೇಸ್ ಮಾಡಿದ್ರಿ ಅವತ್ತಿನ ದಿನ, ಏನಾಯಿತು ಅಂತ? ಲೈಕ್ ಸೀರಿಯಲ್ ಸ್ಟಾರ್ಟ್ ಆಗಬೇಕಾಗಿತ್ತು ಒಂದು ಲೈಕ್ ಒಂದು ವಾರ ಏನೋ ಬಾಕಿ ಇತ್ತು ಅಷ್ಟೇ. ಸೊ ಅಷ್ಟರಲ್ಲಿ ಒಬ್ಬ ಗಣಪ ಮಾಸ್ಟರ್ ಅಂತಿದ್ದಾರೆ, ಸೊ ಅವ್ರ ಹತ್ರ ಒಂದು ಆ್ಯಕ್ಟಿಂಗ್ ಕ್ಲಾಸ್ಗೆ ನೀವು ಹೋಗಿ ಅಂದ್ಬಿಟ್ಟು ನನ್ನ ಮತ್ತು ಸಂಜನನ ಇಬ್ಬರೂ ಒಂದು 4 ಡೇಸ್ ಅಲ್ಲಿಗೆ ಟ್ರೈನಿಂಗ್ಗೋಸ್ಕರ ಕಳಿಸಿದ್ರು. ಸೊ ಅಲ್ಲಿ ಚೆನ್ನಾಗಿತ್ತು, ಲೈಕ್ ಅವರು ಟೀಚ್ ಮಾಡ್ತಾಯಿದ್ದ ರೀತಿ ನಮಗೊಂಥರ. ಅವಾಗ ನನಗೆ ಯಾವ ಥರ ಫೀಲ್ ಆಯ್ತು ಅಂದರೆ, ಯಾವುದೇ ಒಂದು ಕೆಲಸನಾಗಲಿ ಬೇಸಿಂದ ಲೈಕ್ ಬುಡದಿಂದ ಹೋದರೆ ಅದರದ್ದು ತಾಕತ್ ಗೊತ್ತಿರುತ್ತೆ ಅನ್ನೋ ಫೀಲ್ ಆಯಿತು. ಲೈಕ್ ಯಾಕಂದರೆ ನಾನೇನು ಅನ್ಕೊತಿದ್ದೆ, ಓಕೆ ನಂಗೆ ಆ್ಯಕ್ಟಿಂಗ್ ಬರುತ್ತೆ ಬರುತ್ತೆ, ಡೈಲಾಗ್ ಕೊಟ್ಟರೆ ಹಿಂಗೆ ಹೇಳ್ಬೋದು ಆಗುತ್ತೆ ಬಿಡು ಅಂದ್ಕೊಂಡು ಮಾತ್ರ ಒಂದು ಊಹೆಯಲ್ಲಿದ್ದೆ. ಬಟ್ ಆದರೆ ಆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದಾಗ ಕೆಳಗಡೆಯಿಂದ ಪ್ರತಿಯೊಂದು ರಸಗಳೆಲ್ಲ ಕ್ಲೀನಾಗಿ ಅವರೆಲ್ಲ ಹೇಳ್ಕೊಟ್ಟು ಮತ್ತು ಒಂದೊಂದು ಸಿಚುಯೇಷನ್ನ ಬ್ಲ್ಯಾಂಕಾಗಿ ಎಕ್ಸ್ಪ್ಲೇನ್ ಮಾಡ್ತಾ ತುಂಬಾ ಅಲ್ಲಿ ತುಂಬ ಕಲಿತೆ ನಾನು. ಆ 4 ಡೇಸಲ್ಲಿ ತುಂಬಾ ಕಲಿತೆ. ಅಲ್ಲಿ ಲಾಸ್ಟ್ ಡೇ ಟಾಸ್ಕ್ ಕೊಟ್ಟಿದ್ದಾರೆ, ನಿಮ್ಗೊಂದು ಲಾಸ್ಟ್ ಡೇ ಟಾಸ್ಕ್ ಇರುತ್ತೆ, ತುಂಬ ಕಷ್ಟ ಇರುತ್ತೆ, ನೀವು ಒಪ್ಕೊಂತಿರಲ್ಲ ಗೊತ್ತಿಲ್ಲ ಬಟ್ ಮಾಡಲೇಬೇಕು ಅಂತ ಹೇಳ್ತಾಯಿದ್ರು. ನಾವು ಏನಿರುತ್ತೆ ಅಂತ ಅದೇನಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ರಿ. ನೋಡಿದ್ರೆ ನೀವು ನಾವಿಬ್ಬರು ಹೋಗ್ಬಿಟ್ಟು ಭಿಕ್ಷೆ ಬಿಡಬೇಕು, ಅದು ಸಪ್ರೇಟ್ ಸಪ್ರೇಟಾಗಿ, ಇಬ್ಬರು ಒಟ್ಟಿಗೆ ಹೋಗಂಗಿಲ್ಲ, ಅವ್ರು ಬೇರೆ ಕಡೆ ಹೋಗ್ಬೇಕು, ನಾನು ಬೇರೆ ಕಡೆ ಹೋಗ್ಬೇಕು, ಎಲ್ಲರ ಹತ್ರ ಬರೀ 1 ರೂಪಾಯಿ ಮಾತ್ರ ಇಸ್ಕೋಬೇಕು, 2 ರೂಪಾಯಿ ಕೂಡ ಇಸ್ಕೊಳಂಗಿಲ್ಲ, 1 ರೂಪಾಯಿ ಇಸ್ಕೋಬೇಕು. ಮತ್ತು ನಾವು ಯಾರು ಅಂತ ಹೇಳ್ಬಾರ್ದು, ಏಂತಿಕೆ ಅಂತ ಕೂಡ ಹೇಳ್ಬಾರ್ದು, ರೀಸನ್ ಹೇಳಂಗೆ ಇಲ್ಲ. ಸೊ ಆ ಥರ ನಾವೊಂದು 20 ರೂಪಾಯಿ ಕಲೆಕ್ಟ್ ಮಾಡಬೇಕು, ಅದು ವಿತಿನ್ ಹಾಫ್ ಆನ್ ಅವರಲ್ಲಿ. ಸೊ ಹಾಫ್ ಆನ್ ಅವರ್ ಮಾತ್ರ ಟೈಮು, 20 ರೂಪಾಯಿ ನಮ್ಮ ಬಜೆಟು. ಸೊ ಎಷ್ಟು ಜನ ಕೇಳ್ತಿರೋ, ಎಷ್ಟು ಸರಿ ಕೇಳ್ತಿರೋ, ಎಲ್ಲೆಲ್ಲಿ ಹೋಗ್ತಿರೋ ಅವ್ರಿಗೆ ಬೇಕಾಗಿಲ್ಲ, 20 ರೂಪಾಯಿ ಬೇಕು, ಅದು 1 ರೂಪಾಯಿ ಇರಬೇಕು, ಅರ್ಧ ಗಂಟೆಯಲ್ಲಿ. ಈ ಟಾಸ್ಕ್ ಕೊಟ್ಟರು, ನಾವು ಓಕೆ ಹೆಂಗೆ ಕೇಳೋದು ಅಂದ್ಕೊಂಡು ಸ್ಟಾರ್ಟಿಂಗ್ ಹೋದ್ರಿ, ಇಬ್ಬರು ಹೆಂಗೆ ಕೇಳೋದು ಹೆಂಗೆ ಕೇಳೋದು ಯೋಚನೆ ಮಾಡ್ತಾ ಹಿಂದೆಗಡೆ ಸರ್ ಬಂದರು. ಓ ಬಂದರು ಸರ್ ಅಂದ್ಕೊಂಡು, ಓಕೆ ಸಪ್ರೇಟ್ ಅಂದ್ಕೊಂಡು ಅವ್ರು ಆ ಕಡೆ ಹೋದ್ರು, ನಾನು ಈ ಕಡೆ ಹೋದೆ. ಸೊ ನಿಮಗೆ ಗೊತ್ತಲ್ಲ, ಹುಡುಗಿರ್ಗೆ ಸ್ವಲ್ಪ ಹುಡುಗಿರ್ಗೆ ಕೇಳಿದ್ರೆ ಸ್ವಲ್ಪ ಜನ ಬೇಗ ಕೊಟ್ಬಿಡ್ತಾರೆ. ಸೊ ಆ ಥರ ಅವ್ರದ್ದೊಂದು ಸ್ವಲ್ಪ ಬೇಗ ಆಯಿತು, ನನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಸ್ವಲ್ಪ ಲೇಟಾಗಾಯಿತು. ಬಟ್ 20 ರೂಪಾಯಿ ಇಬ್ಬರೂ ಕಲೆಕ್ಟ್ ಮಾಡಿದ್ರಿ. ಆ ಥರ ಕಲೆಕ್ಟ್ ಮಾಡಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ತುಂಬಾ ಇತ್ತು. ಸ್ವಲ್ಪ ಜನ ಯಾಕೆ ಅಂತ ಕೇಳಿಬಿಟ್ಟು, ಅವ್ರ ಹತ್ರ 1 ರೂಪಾಯಿ ಇಲ್ಲ ಅಂದರೆ 5 ರುಪೀಸ್ ಎತ್ಕೊಂಡು ಹೋಗಿ ಚೇಂಜ್ ಮಾಡಿಸಿ 1 ರೂಪಾಯಿ ಕೊಟ್ಟಿದ್ದಾರೆ. ಇನ್ನೊಬ್ಬೊಬ್ಬರು ಎಂತಕ್ಕೆ ಯಾಕೆ ಅಂತೆಲ್ಲ ಕ್ವಶನ್ ಮಾಡ್ತಾಯಿದ್ರು. ಮತ್ತು ಇನ್ನು ಸ್ವಲ್ಪ ಜನ ಕೇರ್ ಮಾಡ್ತಾಯಿದ್ದಿಲ್ಲ, ಈ ಥರ ಲೆಕ್ಕ ಹಾಕ್ತಿದ್ರು ಸರ್ 1 ರೂಪಾಯಿ ಇದೆ, ಏಯ್ ಮೂ ಮೂ ಅಂತಿದ್ರು. ಸೊ ಅದೆಲ್ಲ ಅವ್ರಿಗೆ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ನಾವ್ಯಾರು ಎಂತ ಕೇಳ್ತಾಯಿದ್ರು ಅಂದ್ಬಿಟ್ಟು. ಅವ್ರು ನಾರ್ಮಲಾಗಿ ಅವ್ರು ಯಾವ ಥರ ಯಾವ ಸ್ಟೈಲಲ್ಲಿ ಟ್ರೀಟ್ ಮಾಡ್ತಾರೋ ಬೇರೆಯವ್ರನ್ನ ಅದೇ ಥರ ಮಾಡ್ತಿದ್ರು. ಸೊ ಅದೊಂಥರ ನಮಗೆ, ಓ ಜನ ಹಿಂಗಿಂಗೆ ಇರ್ತಾರೆ ಹಂಗಂಗೆ ಇರ್ತಾರೆ. ಬಟ್ ನನಗಲ್ಲೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಹೋಗ್ತಾ ಇದ್ದೆ, ಇವಾಗ ಯಾರನ್ನ ಕೇಳ ಅಂತ ಸರ್ಚ್ ಮಾಡಿದೆ, ಒಬ್ಬ ತಾತ ಹೋಗ್ತಾ ಇದ್ದ. ಆ ತಾತ ಲೈಕ್ ನನ್ನ ನೋಡಿದೆ, ಕೇಳೋಣ ಅನಿಸ್ತು, ಏ ಬಿಡು ಅವ್ರ ಹತ್ರ ಇರಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆದರೆ ಒಂದು ಟೈಮ್ ಕೇಳೋಣ ಅಂದ್ಕೊಂಡು, ತಾತ 1 ರೂಪಾಯಿ ಇದೆಯಾ ಅಂದೆ. ಅವರು ಹಿಂಗೆ ಚೆಕ್ ಮಾಡಿಕೊಂಡು, ಇಲ್ಲಪ್ಪ ಅಂದರು. ಸರಿ ಬಿಡ್ತದ ಅಂದೆ. ಅವ್ರಿಗೆ ಇರು 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 ಅಂದ್ಬಿಟ್ಟು, ಆ ಬೇಕ್ರಿ ನನಗೆ ಗೊತ್ತು, ಹೋಗ್ಬಿಟ್ಟು ಏ ನಿಂಗೆ ಏನು ಬೇಕೋ ತಗೋ ಹೋಗು ಅಂದರು. ಲೈಕ್ ಅಂದರೆ ನಾವು ಯಾರನ್ನೂ ಆ ಥರ ಫಸ್ಟೇ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಕೈಯಲ್ಲಿ ಆಗುತ್ತೆ ಆಗಲ್ಲ ಅಂದ್ಬಿಟ್ಟು. ನೋಡಿ, ಅವ್ರ ಹತ್ರ ಕಾಸು ಇಲ್ಲ ಅಂದ್ರೂ ಇವ್ನು ಏನೋ ಪಾಪ ಬೇಕು ಅಂದ್ಬಿಟ್ಟು ಆ ಬೇಕ್ರಿ ನನಗೆ ಗೊತ್ತು, ಹೋಗಿ ತಗೋ ಹೋಗು ಅಂದ. ಲೈಕ್ ಅಷ್ಟು ಒಳ್ಳೆ ಮನಸ್ಸು ಒಬ್ಬೊಬ್ರಿಗೆ ಇರುತ್ತೆ, ಒಬ್ಬೊಬ್ರಿಗೆ ಇರಲ್ಲ, ಅದು ಬೇಕಾಗಿಲ್ಲ. ಬಟ್ ಆ ಸಿಚುಯೇಷನ್ಗೆ ನನಗೆ ಅದೊಂಥರ, ಆ ಸಿಚುಯೇಷನ್ ನನಗೆ ಹೇಳ್ಕೊಡ್ತು, ಯಾರನ್ನೂ ಫಸ್ಟೇ ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು, ಲೈಕ್ ಅವ್ರ ಕೈಯಲ್ಲಿ ಆಗುತ್ತೋ ಆಗಲ್ವೋ ಅಂತ. ಸೊ ಆ ಥರ ಸುಮ್ ಲೈಕ್ ಆ ಥರ ಒಂದು 20 ರುಪೀಸ್ ಕಲೆಕ್ಟ್ ಆಯಿತು. ಆಮೇಲೆ ಹೋಗ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ಕುತ್ಕೊಂಡು, ಲೈಕ್ ಒಂಥರ ಚೆನ್ನಾಗಿತ್ತು ಅದು. ಒಂಥರ ನಮಗೆ ನೆಕ್ಸ್ಟ್ ಏನೋ ಭಿಕ್ಷೆ ಬಿಡೋಣ ಆರಾಮಾಗಿ ಬಿಡ್ತೀರಿ, ಲೈಕ್ ಆ ಥರ.